ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪ್ರಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ರೈಲ್ವೆಯಲ್ಲಿ ಕಾಲಿರುವಂತಹ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದ್ದು ಆ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕ್ಕೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಸೆಂಟ್ರಲ್ ರೈಲ್ವೆ ಮುಂಬೈ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು ಇದರಲ್ಲಿ ಬರುವಂತಹ ವಿವಿಧ ಅಪ್ರೆನ್ಶಿಪ್ ಹುದ್ದೆಗಳ ನೇಮಕಾತಿಗಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ವಿವಿಧ ವರ್ಕ್ಶಾಪ್ಗಳು ಮತ್ತು ಯೂನಿಟ್ಸ್ಗಳಲ್ಲಿ ಕಾಲಿರುವಂತಹ ಒಂದು ವಿವಿಧ ಕೋರ್ಸ್ನ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆಗಳ ನೇಮಕಾತಿ ಅಂದರೆ ಹುದ್ದೆಗಳನ್ನು ತುಂಬಿಕೊಳ್ಳೋದಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳು ಮುಂಬೈ ಕ್ಲಸ್ಟರ್ ಹಾಗೆ ಭೂಸ್ವಾಲ್ ಪುಣೆ ನಾಗ್ಪುರ್ ಸೋಲಾಪುರ್ ಮುಂತಾದ ಕ್ಲಸ್ಟರ್ನಲ್ಲಿ ಖಾಲಿ ಇರುತ್ತವೆ ಸೊ ಅದರಲ್ಲಿ ವಿವಿಧ ಟ್ರೇಡ್ಸ್ಗಳಲ್ಲಿ ಖಾಲಿ ಇದೆ ಫಿಟ್ಟರ್ ವೆಲ್ಡರ್ ಕಾರ್ಪೆಂಟರ್ ಪೇಂಟರ್ ಮತ್ತು ಟೈಲರ್ ವಿಭಾಗದಲ್ಲಿ ಸೊ ಇದನ್ನು ವಿವಿಧ ಯೂನಿಟ್ಸ್ಗಳಲ್ಲಿ ಆಗಿರ್ತಕ್ಕಂಥ ವೇಕೆನ್ಸೀಸ್ ಲೀಸ್ಟನ್ನು ಬಿಡುಗಡೆ ಮಾಡಲಾಗಿರುತ್ತೆ ಸೊ ಫುಲ್ಲು ಡೀಟೇಲ್ಸ್ ಬೇಕು ಅಂತಂದರೆ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಸೊ ಮೊದಲೇದಾಗಿ ಏಜ್ ಲಿಮಿಟ್ ಅಂದರೆ ಕನಿಷ್ಠ ಹದಿನೈದು ವರ್ಷ ತುಂಬಿರಬೇಕಾಗುತ್ತೆ ಗರಿಷ್ಠ ಇಪ್ಪತ್ನಾಲ್ಕು ವಯಸ್ಸನ್ನು ಮೀರ್ಬಾರ್ದು ಮೀರಬಾರ್ದು ಅನ್ನುವಂಥದ್ದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೊ ಅಪ್ಪರ್ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇದೆ ಮೂರು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಇರ್ತಕ್ಕಂಥದ್ದು ಸೊ ಯಾವ ಡೇಟ್ನಿಂದ ಯಾವ ಡೇಟ್ನ ನಡುವೆ ಜನಿಸಬೇಕು ಅನ್ನುವಂಥದ್ದ ಡೀಟೇಲ್ಸ್ ಇಲ್ಲಿ ನೋಡಬಹುದು ಹಾಗೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ ಟೆನ್ ಇಯರ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಇದಕ್ಕೆ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ ಹತ್ತನೇ ತರಗತಿಯನ್ನು ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು ಅದರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟಿಂದ ಇಶ್ಯೂ ಆಗಿರುವಂಥ ನ್ಯಾಷನಲ್ ಕೌನ್ಸಿಲ್ ವೆಕೇಶ್ನಲ್ ಟ್ರೈನಿಂಗ್ ಅಥವಾ ಪ್ರಾವಿಷನಲ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಅನ್ನುವಂಥದ್ದು ಅಥವಾ ಆ ವಿಷಯದಲ್ಲಿ ಐ ಟಿ ಒಂದು ಐ ಟಿ ಕೋರ್ಸನ್ನು ಮುಗಿಸಿರಬೇಕು ಅನ್ನುವಂಥದ್ದು ಸೊ ಅಪ್ಲಿಕೇಶನ್ ಫೀಸ್ ಅಂತಂದ್ರೆ ಒಂದೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ತ್ರೋ ಪೇಮೆಂಟ್ ಮಾಡಲಿಕ್ಕೆ ಗೇಟ್ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ನಂತರ ಈ ಫೀ ಪೇಮೆಂಟ್ ಪಾವತಿಯನ್ನು ಮಾಡಬಹುದು ಸೊ ಇದರಲ್ಲಿ ಈ ಒಂದು ಅಪ್ರೆಂಶಿಪ್ ಕೋರ್ಸ್ಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳು ಟ್ರೈನಿಂಗ್ ಪೀರಿಯಡಲ್ಲಿ ಸ್ಟೈಪ್ ಹ್ಯಾಂಡ್ಗೆ ಎಲಿಜಿಬಲ್ ಇರ್ತಾರೆ ಪ್ರತಿ ತಿಂಗಳು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಸ್ಟೈಪ್ ಹಣವನ್ನ ಹಣವನ್ನು ವೇತನವಾಗಿ ಪಾವತಿ ಮಾಡಲಾಗ್ತಾ ಇರುತ್ತೆ ಸೊ ಎಲ್ಲಿವರೆಗೂ ಕೂಡ ಟ್ರೈನಿಂಗ್ ಮುಗಿಯುತ್ತೋ ಅಲ್ಲಿವರೆಗೂ ಕೂಡ ಈ ಸ್ಟೈಪ್ ಸಿಗ್ತಾ ಹೋಗುತ್ತೆ ಅಪ್ಲಿಕೇಶನ್ ಫೀಸ್ ಒನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಈಗಾಗಲೇ ಹೇಳಿರುವಂತೆ ಸ್ನೇಹಿತರು ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀರೋ ಅವರು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಪ್ರಾರಂಭ ಆಗಿರುವಂಥದ್ದು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಕೊನೆಯ ದಿನಾಂಕ ಜಾನ್ವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಐ ಟಿ ಐನಲ್ಲಿ ತಾವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಈ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರಿಟರ್ನ್ ಎಕ್ಸಾಮಿನೇಷನ್ ಅಥವಾ ಇಂಟರ್ವ್ಯೂ ಇರೋಂಗಿಲ್ಲ ಅಪ್ಲೈ ಮಾಡ್ತಕ್ಕಂಥ ವಿಧಾನ ಡಬ್ಲ್ಯೂ 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 ಡಾಟ್ ಆರ್ ಆರ್ ಸಿ ಆರ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇದಿಷ್ಟು ಹೇಳಿದರೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದ್ದು ಇದೇ ರೀತಿ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ